ಬೆಂಗಳೂರಲ್ಲಿ ಇಬ್ಬರು ಉದ್ಯಮಿಗಳ ಕಿಡ್ನಾಪ್ ಕೊಲೆ ಪ್ರಕರಣದ ತನಿಖೆ. ಬಿಜೆಪಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿದ್ದಂತಹ ಕೊಲೆ ಆರೋಪಿ ತೇಜಸ್ ಅನ್ನೋದು ತಿಳಿದು ಬಂದಿದೆ. ಬೆಂಗಳೂರಲ್ಲಿ ಇಬ್ಬರು ಉದ್ಯಮಿಗಳ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣದ ತನಿಖೆ ಏನಿದೆ ಇದು ತೀವ್ರವಾಗಿ ನಡೀತಾ ಇದೆ. ಈ ಒಂದು ಪ್ರಕರಣದ ಆರೋಪಿಯಾಗಿರುವಂತಹ ತೇಜಸ್ ಈಗ ಬಿಜೆಪಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿದ್ದ ಅನ್ನುವಂತಹ ವಿಚಾರ ಈಗ ಹೊರಬಿದ್ದಿದೆ. ಪೊಲೀಸರು ವಿಚಾರಣೆಗೆ ಕರೆದಾಗ ನಟರಾಜ್ನ ಕರೆದುಕೊಂಡು ಹೋಗ್ತಾ ಇದ್ದ ತೇಜಸ್, ಬೆಂಗಳೂರು ಮಾಜಿ ಮೇಯರ್ ನಟರಾಜ್ ಆಪ್ತನಾಗಿದ್ದ ಆರೋಪಿ ತೇಜಸ್ ಅನ್ನುವಂಥದ್ದು, ಮುಂದಿನ ಕಾರ್ಪೊರೇಟರ್ ಎಲೆಕ್ಷನ್ಗೂ ತಯಾರಿಯನ್ನ ನಡೆಸಿದ್ದ ಆರೋಪಿ ತೇಜಸ್ ಅನ್ನುವಂತಹ ವಿಚಾರ ಈಗ ಬಹಿರಂಗವಾಗಿದೆ. ಉದ್ಯಮಿಯ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣದ ತನಿಖೆ ತೀವ್ರವಾಗಿ ನಡೀತಾ ಇದೆ. ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ತೇಜಸ್ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ರು, ಕೋರ್ಟ್ಗೂ ಕೂಡ ಹಾಜರು ಪಡಿಸಿದ್ರು. ಆದ್ರೆ ಯಾರು ಈ ತೇಜಸ್, ಈತನ ಪೂರ್ವಾಪರಗಳೇನು ಅನ್ನೋದು ಈಗ ಬಹಿರಂಗವಾಗಿದೆ. ಈತ ಬಿಜೆಪಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿದ್ದ, ಇನ್ನು ಪೊಲೀಸರು ವಿಚಾರಣೆಗೆ ಕರೆದಾಗ ನಟರಾಜ್ರನ್ನ ಕರ್ಕೊಂಡು ಹೋಗ್ತಾ ಇದ್ದ ತೇಜಸ್, ಯಾರು ನಟರಾಜ್? ಬೆಂಗಳೂರು ಮಾಜಿ ಮೇಯರ್ ನಟರಾಜ್ನ ಆಪ್ತ ಈತ ತೇಜಸ್. ಮುಂದಿನ ಕಾರ್ಪೊರೇಟರ್ ಎಲೆಕ್ಷನ್ಗೂ ಕೂಡ ತೇಜಸ್ ಭರ್ಜರಿ ತಯಾರಿಯನ್ನ ನಡೆಸಿದ್ದ ಅನ್ನುವಂತಹ ವಿಚಾರ ಈಗ ಬಹಿರಂಗವಾಗಿದೆ. ಈ ಒಂದು ಪ್ರಕರಣದ ಆರೋಪಿ ತೇಜಸ್ ಬಿಜೆಪಿ ಜೊತೆ ಲಿಂಕ್ ಅನ್ನ ಹೊಂದಿದ್ದು, ಮುಂದಿನ ಕಾರ್ಪೊರೇಟರ್ ಎಲೆಕ್ಷನ್ಗೆ ತಯಾರಿಯನ್ನ ನಡೆಸಿದ್ದ ಮತ್ತು ಬಿಜೆಪಿಯ ಸಕ್ರಿಯ ಕಾರ್ಯಕರ್ತನಾಗಿದ್ದ ಅನ್ನುವಂತಹ ವಿಚಾರ ಬಹಿರಂಗವಾಗಿದೆ. ಬೆಂಗಳೂರಲ್ಲಿ ಇಬ್ಬರು ಉದ್ಯಮಿಗಳ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣದ ತನಿಖೆ ಈಗ ಜೋರಾಗಿ ನಡೀತಾ ಇದೆ. ಈ ಒಂದು ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ತೇಜಸ್, ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ತೇಜಸ್ ಅನ್ನುವಂತಹ ವ್ಯಕ್ತಿ ಪೊಲೀಸರ ವಶದಲ್ಲಿದ್ದು ಪೊಲೀಸರು ವಿಚಾರಣೆಯನ್ನ ತೀವ್ರಗೊಳಿಸಿದ್ರು. ಈ ತೇಜಸ್ನ ಪೂರ್ವಾಪರಗಳೇನು, ಈತನ ಹಿಸ್ಟ್ರಿ ಏನು ಅನ್ನೋದು ಈಗ ತಿಳಿದು ಬಂದಿದೆ. ಬೆಂಗಳೂರು ಮಾಜಿ ಮೇಯರ್ ನಟರಾಜ್ನ ಆಪ್ತ ಈತ ತೇಜಸ್, ಮುಂದಿನ ಕಾರ್ಪೊರೇಟರ್ ಎಲೆಕ್ಷನ್ಗೆ ತಯಾರಿಯನ್ನ ನಡೆಸಿದ್ದ, ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಕೂಡ ಆಗಿದ್ದ ಅನ್ನೋದು ತಿಳಿದು ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಶ್ರೀನಿವಾಸ್, ಉದ್ಯಮಿಗಳ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣ, ಈ ಒಂದು ಪ್ರಕರಣದಲ್ಲಿ ಆರೋಪಿ ತೇಜಸ್ನನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ರು, ಯಾರು ಏನು ಈತ ಅನ್ನೋದು ಈಗ ಬಹಿರಂಗವಾಗಿದೆ. ಬಿಜೆಪಿ ಜೊತೆ ಈತ ಲಿಂಕ್ ಅನ್ನ ಹೊಂದಿದ್ದ, ಸಕ್ರಿಯ ಕಾರ್ಯಕರ್ತನಾಗಿದ್ದ ಅಂತ. ಈತನ ಹಿಸ್ಟ್ರಿಯನ್ನ ಹೇಳೋದಾದ್ರೆ ಖಂಡಿತ ಅನುಸುತ್ತ, ಕಳೆದ ಜೂನ್ 27ನೇ ತಾರೀಕು ಏನು ಉದ್ಯಮಿ ಪ್ರಸಾದ್ ಅಪ್ಪ ಹಾಗೆ ಬಾಲಾಜಿ ಕಿಡ್ನಾಪ್ ಆಗಿರ್ತಾರೆ, ಆ ಒಂದು ಕಿಡ್ನಾಪ್ ಪ್ರಕರಣ ಈಗಾಗಲೇ ಕೂಡ ಅವರು ಕೊಲೆ ಆಗಿ ಪೊಲೀಸರು ಕಂಡಿರುವಂತದ್ದು, ಅದು ಕೂಡ ಆತನ ಸ್ನೇಹಿತನಾಗಿರುವಂತ ತೇಜಸ್ ಇಂದಲೇ ಇವರಿಬ್ರು ಕೊಲೆ ಆಗಿದ್ರು ಅಂತ ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ತೇಜಸ್ ಇಂದ ಏನು 60 ಲಕ್ಷ ಹಣ, ತೇಜಸ್ 60 ಲಕ್ಷ ಹಣ ಪಡೆದಿರ್ತಾನೆ ಇವರಿಬ್ಬರಿಂದ, ಆ ಹಣದ ವಿಚಾರವಾಗಿ ಇವರಿಬ್ಬರನ್ನ ಕೊಲೆ ಮಾಡಿದೆ ಅಂತ ಈಗಾಗಲೇ ಕೂಡ ಗೊತ್ತಾಗಿದೆ. ಮತ್ತೆ ಈಗಾಗಲೇ ಕೂಡ ತೇಜಸ್ ಏನು ವಿಚಾರಣೆಗೆ ಪೊಲೀಸರು ಕರೆದ ಸಂದರ್ಭದಲ್ಲಿ ಏನು ಮಾಜಿ ಮೇಯರ್ ನಟರಾಜ್ ಏನಿದ್ದಾರೆ ಅವ್ರನ್ನ ಕರ್ಕೊಂಡು ಸ್ಟೇಷನ್ ಹೋಗ್ತಾ ಇದ್ದ, ಯಾಕಂದ್ರೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬಾರ್ದು ಮತ್ತೆ ಪೊಲೀಸರಿಂದ ತನಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಮಾಜಿ ಮೇಯರ್ ನ ಜೊತೆಗೆ ಇಟ್ಕೊಂಡು ಅವನು ಸ್ಟೇಷನ್ ಹೋಗ್ತಾ ಇದ್ದ, ಅದು ಗಿರಿನಗರ ಮತ್ತೆ ಆರ್ಆರ್ ನಗರ ಎರಡು ಸ್ಟೇಷನ್ಗೆ ಮಾಜಿ ಮೇಯರ್ ಜೊತೆ ಹೋಗ್ತಾರೆ. ಮತ್ತೆ ಈತ ಆತನಿಗೆ ಸಾಕಷ್ಟು ಬಲಗೈ ಬಂಟನಾಗಿ ಕೆಲಸ ಮಾಡ್ತಿದ್ದ, ಮತ್ತೆ ಕಳೆದ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಪರವಾಗಿ ಸಾಕಷ್ಟು ಕೆಲಸ ಮಾಡಿದ್ದಾನೆ. ಮತ್ತೆ ಅಷ್ಟೇ ಅಲ್ಲದೆ ಏನು ಆರ್ ಅಶೋಕ್ ಏನಿದ್ದಾರೆ ಶಾಸಕ ಆರ್ ಅಶೋಕ್, ಅವರು ಕೂಡ ಸಾಕಷ್ಟು ಆಪ್ತನಾಗಿದ್ದ ಅಂತ ಈಗ ಕೇಳ್ಬಂದಿರುವಂತದ್ದು. ಮತ್ತೆ ಇದೇ ನಿಟ್ಟಿನಲ್ಲಿ ಕೂಡ ಇದನ್ನೇ ಅವನು ಈ ಒಂದು ರಾಜಕೀಯ ಒಂದು ಏನು ಅವನಿಗೆ ಇನ್ಕೇಸ್ ಆಗಿತ್ತು ಇದನ್ನೇ ಬಳಸ್ಕೊಂಡು ಆತ ಈ ಒಂದು ಪ್ರಕರಣದಿಂದ ಹೊರಗೆ ಬರಬಹುದು ಅನ್ನೋದು ಕೂಡ ಅವನು ಹೈರಾಜ್ ಆಗಿತ್ತು. ಮತ್ತೆ ಇದೇ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಏನಾತನನ್ನು ಇಬ್ಬರನ್ನು ಕೂಡ ಕೊಲೆ ಮಾಡಿ ತನ್ನ ಫಾರ್ಮ್ ಹೌಸ್ ಅಲ್ಲಿ ಸುಟ್ಟು ಅವರು ಇಬ್ಬರನ್ನ ಬೂದಿ ಮತ್ತೆ ಮೂಳೆಗಳನ್ನ ಊತಾಕಿದೆ ಅಂತ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು. ಆ ನಿಟ್ಟಿನಲ್ಲಿ ಆಗ್ಲೇ ಕೂಡ ಏನು ಪೊಲೀಸ್ ವಶಕ್ಕೆ ಬಂದಂತ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸುವಂತದ್ದು. ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮ ಡೀಟೇಲ್ಸ್ಗಾಗಿ. ಉದ್ಯಮಿಗಳ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣದ ತನಿಖೆ ತೀವ್ರವಾಗಿ ನಡೀತಾ ಇದೆ. ಈ ಪ್ರಕರಣದ ಒಂದು ಆರೋಪಿ ತೇಜಸ್ ಯಾರು ಈತ ಅನ್ನೋ ವಿಚಾರ ಈಗ ಬಹಿರಂಗವಾಗಿದೆ. ಬಿಜೆಪಿ ಜೊತೆ ಲಿಂಕ್ ಅನ್ನ ಹೊಂದಿದ್ದಂತಹ ವ್ಯಕ್ತಿ, ಅಂದ್ರೆ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತನಾಗಿ ಈತ ಕೆಲಸವನ್ನ ಮಾಡ್ತಾ ಇದ್ದ, ಜೊತೆಗೆ ಮಾಜಿ ಮೇಯರ್ ನಟರಾಜ್ನ ಆಪ್ತರ ವಲಯದಲ್ಲೂ ಕೂಡ ಈತ ಗುರುತಿಸಿಕೊಂಡಿದ್ದ ಅನ್ನುವಂತಹ ವಿಚಾರ ಈಗ ಬಯಲಾಗಿದೆ.